ಬೆಳಗಾವಿಯಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಬಿ ವೈ ವಿಜಯೇಂದ್ರ ಅವರು ಅಂದರೆ ನಮ್ಮ ರಾಜ್ಯದ ಕಾಂಗ್ರೆಸ್ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯನ ವಿರುದ್ಧ ಕಿಡಿಕಾರಿದ್ದಾರೆ. ನಿಜಕ್ಕೂ ಅವರು ಕಿಡಿಕಾರಿದ್ದಾದರೂ ಏನು, ಮೂಡ ಹಗರಣದ ಕುರಿತಾಗಿ ಮಾತಾಡಿದ್ದಾದರೂ ಏನು, ಯಾಕೆ ಈ ಪ್ರಶ್ನೆಗಳು ಕೇಳ್ತಾ ಇದ್ದೀವಿ ಅಂತಂತಂದರೆ, ಬಿ ಜೆ ಪಿ ಸರ್ಕಾರದಲ್ಲಿದ್ದಾಗ ಅನೇಕ ಕಾಂಡಗಳನ್ನು ಕರ್ಮ ಕಾಂಡಗಳನ್ನು ಮಾಡಿದೆ. ಆದರೂ ಕೂಡ ಇವಾಗ ಕಾಂಗ್ರೆಸ್ನತ್ತ ಬಟ್ ಮಾಡಿ ತೋರಿಸ್ತಾ ಇದೆ, ಇಲ್ಲಪ್ಪ ನೀನು ಕಳ್ಳ ನೀನು ಕಳ್ಳ ಎಂದು. ನಿಜವಾಗಿಯೂ ಬಿ ವೈ ವಿಜಯೇಂದ್ರ ಅವರು ಹೇಳಿರುವಂತಹ ಮಾತು ಏನು ನೋಡ್ಕೊಂಡು ಬರೋಣ ಈ ಒಂದು ಪುಟ್ಟ ಸುದ್ದಿಯಲ್ಲಿ. ಮೈಸೂರಿನ ಮೂಡಾದ ಕಾರ್ಮೋಡ ಇವತ್ತು ಮುಖ್ಯಮಂತ್ರಿಗಳ ಕುರ್ಚಿಯನ್ನು ಆವರಿಸಿಕೊಂಡಿದೆ. ಮೂಡಾದ ಕಾರ್ಮೋಡಗಳು ಇವತ್ತು ಆ ಮುಖ್ಯಮಂತ್ರಿಗಳ ಕುರ್ಚಿಗೆ ಆವರಿಸಿಕೊಂಡಿದೆ. ಪಾಪ ಸಚಿವರು ಒಬ್ಬರಾದ್ಮೇಲೆ ಒಬ್ಬರು ಕಾಂಪಿಟೇಷನ್ ನಡೀತಾ ಇದೆ. ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿರ್ತಾರೆ. ಸಿದ್ದರಾಮಯ್ಯನವರು ಅವಧಿಯನ್ನು ಪೂರ್ಣಗೊಳಿಸ್ತಾರೆ. ಏನು ಸಚಿವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅವ್ರಿಗೂ ಕೂಡ ಗೊತ್ತಿದೆ, ಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತಿದೆ, ಅವರು ತಮ್ಮ ಅವಧಿಯನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಸಚಿವರುಗಳು ಮುಖ್ಯಮಂತ್ರಿಗಳ ಮನಸ್ಸನ್ನು ಗೆಲ್ತಕ್ಕಂಥ ಒಂದು ಪ್ರಯತ್ನದಲ್ಲಿದ್ದಾರೆ ಹೊರತು, ಕಳೆದ 3-4 ತಿಂಗಳುಗಳಿಂದ ಈ ರಾಜ್ಯ ಸರ್ಕಾರ ಜನರ ಪಾಲಿಗೆ ಇವತ್ತು ಈ ಸರ್ಕಾರ ಇಲ್ಲ ಇಲ್ಲ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಯಾವ ಗ್ಯಾರಂಟಿ ಬಗ್ಗೆ ಉದ್ದುದ ಭಾಷಣ ಮಾಡ್ತಾ ಇದ್ರು, ಎಲ್ಲಿದೆ ಲೋಕಸಭಾ ಚುನಾವಣೆ ಮತದಾನ ಆಗ್ತಕ್ಕಂಥ 3 ದಿನಗಳ ಮುಂಚಿತವಾಗಿ ಏನೋ ಎಲ್ಲರ ಅಕೌಂಟಿಗೆ 2 ಕಂತು 3 ಕಂತು ಎಲ್ಲವನ್ನು ಕೂಡ ಬಿಡುಗಡೆ ಮಾಡಿದರು. ಆದರೆ ಲೋಕಸಭಾ ಚುನಾವಣೆ ಆಗಿ 3 ತಿಂಗಳಾಗಿದೆ ಮತ್ತೆ ಎಲ್ಲವೂ ಕೂಡ ಮರ್ತೋಗಿದೆ, ಯಾರೂ ಕೂಡ ಮಾತನಾಡ್ತಾ ಇಲ್ಲ.